ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ನು ತುಂಬಾನೇ ವೀಕ್ಷಣೆ ಮಾಡ್ತಾರೆ. ಹೌದು ಹೌದು, ಬಿಗ್ ಬಾಸ್ ಬಂದರೆ ಸಾಕು, ತಮ್ಮ ಎಲ್ಲಾ ಕೆಲಸಗಳನ್ನು ಮರೆತು ಸಹ ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡ್ತಾರೆ. ಒಮ್ಮೆ ಟಿವಿಯಲ್ಲಿ ವೀಕ್ಷಣೆ ಮಾಡಿದರೂ ಸಹ ಅವರು ಬೇರೆ ಆದ ಆಪ್ಗಳಲ್ಲೂ ಸಹ ವೀಕ್ಷಣೆ ಮಾಡ್ತಾರೆ. ಅಷ್ಟೊಂದು ಬಿಗ್ ಬಾಸ್ ಅನ್ನು ನೋಡುವವರು ಇದ್ದಾರೆ. ಆದರೆ ಈಗ ಬಂದಿರುವಂತಹ ಬಿಗ್ ಬಾಸ್ ಸೀಸನ್ ಎಲ್ಲರಲ್ಲೂ ಸಹ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ. ಹೌದು, ಅದು ಏನೆಂದರೆ ಈ ಒಂದು ಬಿಗ್ ಬಾಸ್ ಮನೆಯೊಳಗೆ ಯಾರು ಹೋಗ್ತಾರೆ ಅಂತ ಹೇಳಿ ಇನ್ನೊಂದು ಕ್ಯೂರಿಯಾಸಿಟಿ. ಆದರೆ ಇನ್ನೊಂದು ಕಡೆ ತುಂಬಾನೇ ಒಂದು ಕ್ಯೂರಿಯಾಸಿಟಿ ಹುಟ್ಟಿರಿಸುವಂಥದ್ದು ಈ ಒಂದು ಬಿಗ್ ಬಾಸ್ ಓಟಿಟಿ ಸೀಸನ್ ಆಗಿದ್ದು, ಇದು 24 ಗಂಟೆಗಳ ಕಾಲ ಒಂದು ಊಟ್ ಆ್ಯಪ್ನಲ್ಲಿ ಈ ಒಂದು ಬಿಗ್ ಬಾಸ್ ಪ್ರಸಾರವಾಗುತ್ತದೆ. ಆದರೆ ಈ ಒಂದು ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಹೋಗ್ತಾರೆ ಅಂತ ಹೇಳಿ ಒಂದು ಪಟ್ಟಿ ಬಿಡುಗಡೆ ಆಗಿತ್ತು. ಆದರೆ ಆ ಪಟ್ಟಿ ಕೇವಲ ಸುಳ್ಳು ಎಂದು ಗೊತ್ತಾಗಿದೆ. ಹೌದು, ನೋಡುಗರಿಗೆ ಮಾತ್ರ ಆ ಒಂದು ಪಟ್ಟಿಯನ್ನು ಬಿಟ್ಟಿದ್ದು. ಆದರೆ ಈಗ ಒಂದು ಅಧಿಕೃತವಾದ ಒಂದು ಪಟ್ಟಿಯನ್ನು ಹೊರಬಿಟ್ಟಿದ್ದಾರೆ. ಈ ಒಂದು ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಹೋಗ್ತಾರೆ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹೌದು, ಈ ಒಂದು ಬಿಗ್ ಬಾಸ್ ಕ್ಷೇತ್ರಕ್ಕೆ ಸಿನಿಮಾ ಕ್ಷೇತ್ರದಿಂದ ಅಕ್ಷತಾ ಕುಕ್ಕಿ, ಸೋನು ಶ್ರೀನಿವಾಸ್ ಗೌಡ, ರಾಕೇಶ್ ಅಡಿಗ, ರಾಗಿಣಿ, ರೇಖಾ ದಾಸ್ ಮತ್ತು ಇನ್ನು ರಾಜಕೀಯ ಕ್ಷೇತ್ರದಿಂದ ಮುಖ್ಯಮಂತ್ರಿ ಚಂದ್ರು, ಜೊತೆಗೆ ಕೇತರೆ ಕ್ಷೇತ್ರದಿಂದ ಪುಟಗೋರಿ ಮದುವೆ ಖ್ಯಾತಿಯ ಸಾನಿಯಾ ಅಯ್ಯರ್ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್, ಮತ್ತಿನ್ನು ಪತ್ರಿಕೋದ್ಯಮ ಕ್ಷೇತ್ರದಿಂದ ಸೋಮಣ್ಣ ಮಾಚಿಮಾಡ ಮತ್ತು ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್, ಮತ್ತಿನ್ನು ಕ್ರಿಕೆಟ್ ಕ್ಷೇತ್ರದಿಂದ ವಿನಯ್ ಕುಮಾರ್ ಅವರು ಎಂಟ್ರಿ ಆಗಲಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಹೌದು, ಇವರಿಷ್ಟು ಜನ 10 ಜನ ಪಟ್ಟಿಯಲ್ಲಿ ಇದ್ದು ಇವರಿಷ್ಟು ಜನ ಬಿಗ್ ಬಾಸ್ ಒಳಗಡೆ ಹೋಗುತ್ತಾರೆ ಅಂತ ಹೇಳಿ ತಿಳಿದುಕೊಳ್ಳಲಾಗಿದೆ. ಆದರೆ ಈ ಒಂದು ಬಿಗ್ ಬಾಸ್ ಓಟಿಟಿ ಸೀಸನ್ ಇದು ಒಂದು ಎಕ್ಸ್ಪೆರಿಮೆಂಟಲ್ ಶೋ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಅನ್ನು ನೋಡಿ. ಹಾಗೆ ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟ ಆಗಿದ್ದಲ್ಲಿ ಬಿಗ್ ಬಾಸ್ ಸೀಸನ್ ಓಟಿಟಿ ಅಂತ ಹೇಳಿ ಈ ಒಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.